ಇಲ್ಲ ನಾನು ಬರಲ್ಲ ಮೇಡಮ್, ಕೂತ್ಕೊಂಡ್ಬಿಟ್ಟಿದ್ದೀನಿ. ಎದ್ದಿದ್ರೆ ಬರ್ತಿದ್ದೀನಿ, ಕೂತ್ಕೊಂಡ್ಬಿಟ್ಟಿದ್ದೀನಿ. ಏನಾಗಿದೆ ಗೊತ್ತಾ ಮೇಡಮ್, 2 ಇಯರ್ಸ್ ಆಯ್ತಲ್ಲ ಮೇಡಮ್, ಆ 2 ಇಯರ್ಸ್ ಆಗಿ ಫೈಲ್ ಕಳೆದ್ರಲ್ಲ ಅವ್ರಿಗೇನ್ ಮೇಡಮ್? ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲ ಡಾಕ್ಯುಮೆಂಟ್ ಕೂಡ ಕರೆಕ್ಟ್ ಇಟ್ಕೊಂಡಿದ್ದೀವಿ ನಾವು. ಪಾಲಿಕೆ ಆಯುಕ್ತರ ಕಚೇರಿ ಎದುರು ಬಿಜೆಪಿ ಕಾರ್ಪೊರೇಟರ್ ಧರಣಿ. ಇಲ್ಲ ಅಣ್ಣ, ನಮ್ಗೆ ಅಣ್ಣ ಇವ್ರಿಗೆ ಫಾರಂ ನಂಬರ್ 3 ಕೊಡೋವರೆಗೂ ನಾನು ಎದಳಲ್ಲ. ಅವ್ರಿಗೆ ಟೈಮ್ 3 ಸೇರ್ಬೇಕು, ಅವಾಗಿದೆ ಅಲ್ಲಿವರೆಗೆ ಎದಳಲ್ಲ. ಇಲ್ಲ ಇಲ್ಲ ಅಧ್ಯಕ್ಷ, ಅವ್ರಿಗೆ 3 ನೋಡಿ, ಇವ್ರು ಓಟ್ ಹಾಕಿದ್ರೆ ನಾವಿಲ್ಲಿ ಬಂದು. ತುಮಕೂರು ನಗರದ 30ನೇ ವಾರ್ಡಿನ ಪಾಲಿಕೆ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರಾದ ವಿಷ್ಣುವರ್ಧನ್ ರವರು ಪಾಲಿಕೆ ಆಯುಕ್ತರ ಕಚೇರಿ ಬಾಗಿಲಲ್ಲಿ ಕುಳಿತು ಧರಣಿ ನಡೆಸಿದ್ರು. ತಮ್ಮ ವಾರ್ಡಿನ ಮತದಾರರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪಾಲಿಕೆಯ ಅಧಿಕಾರಿಗಳು ವಿಳಂಬದ ಜೊತೆ ಪಕ್ಷಪಾತ ಧೋರಣೆ ಖಂಡಿಸಿ ಆಯುಕ್ತರ ಕಚೇರಿ ಬಾಗಿಲಲ್ಲಿ ಧರಣಿ ನಡೆಸಿ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿದ್ರು. ಮೇಡಮ್ ಹೌದು ಮೇಡಮ್, ಮೇಡಮ್ ಏನೂ ಇಲ್ಲ, ಅವರು ಹೌದು ಹೌದು ಮೇಡಮ್. ಹಾಂ ಮೇಡಮ್ ಇದು ನೋಡಿ, ಏನ್ ಮೇಡಮ್ ಈಗ 2 ವರ್ಷ ಫೈಲ್ ಕಳೆದ್ರಲ್ಲ ಅವ್ರಿಗೆ ಏನ್ ಮೇಡಮ್ ಪನಿಷ್ಮೆಂಟ್? ಅವ್ರಿಗೆ ಯಾರಿಗೆ ಪನಿಷ್ಮೆಂಟ್ ಕೊಡ್ತೀರಾ ನೋಡಿ, ಅದು ಫೈಲೇ ಇಲ್ಲ. ಅವರು 2 ಇಯರ್ಸ್ ಆಯ್ತು ಮೇಡಮ್ ಕೊಡ್ತಾರೆ. ಪಾಪ ಅವ್ರು ಮಾಡಿರೋ ತಪ್ಪಿಗೆ ಪಾಪ ಇವ್ರು ಸೀನಿಯರ್ ಸಿಟಿಸನ್ ಡೆಮಾಕ್ರಸಿ ಅಂದ್ರೆ ಬ್ಯೂರೋಕ್ರಸಿ ಇರೋದು, ಬ್ಯೂರೋಕ್ರಸಿ ಅಂದ್ರೆ ಡೆಮಾಕ್ರಸಿ ಬರೋದಿಲ್ಲ. ಅವೆಲ್ಲ ಪ್ರಜಾಪ್ರಭುತ್ವ. ನಮ್ಮ ವಾರ್ಡ್ 30ನೇ ವಾರ್ಡಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ಇದರಲ್ಲಾಗಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಸಿನ್ಸಿಯರ್ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ದೊಂದು ಮನವಿ ಕೊಟ್ಟಿದ್ದು, ಅದು ಇದು ಮಾಡಿದ್ರು. ಇಲ್ಲಿ ಕಳೆದ್ರಿಂದ ನಮ್ಮ ಮೇಡಮ್ ಅವ್ರು ಕೂಡ ಈಗ ಅದು ಆಶ್ವಾಸನೆ ಕೊಟ್ಟಿದ್ದಾರೆ, ಒಂದು ವಾರದಲ್ಲೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತು ನಮ್ಮ ವಿಷ್ಣು ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಮತ್ತು ಇಲ್ಲಿ ಬಂದಿದ್ದು ಕೂಡ ಇವತ್ತೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಇಷ್ಟು ಅದೇ ಹೇಳ್ಬೋದು ನೋಡಿ, ಇವತ್ತು ಏನೋ ನಮ್ಮ ನಮಗೆ ಸಂಬಂಧಪಟ್ಟಂಗೆ ಇಲ್ಲಿ ನಾಗರಿಕರು ಒಂದು ಇಲ್ಲಿ PID ನಂಬರ್ 4 ನಲ್ಲಿದೆ ಅಂತ ಎಂಟ್ರಿ ಆಗಿತ್ತು, ಇರೋದು 2 ಅಂತ ಅಪ್ಲಿಕೇಶನ್ ಕೊಟ್ಟಿದ್ರು. ಸುಮಾರು 2 ವರ್ಷ ಆಗಿತ್ತು ಅರ್ಜಿನ ಕಳೆದಿದ್ರು, ಮತ್ತೆ ಅಪ್ಲಿಕೇಶನ್ ಹಾಕಿದ್ದು, ಸುಮಾರು 1 ತಿಂಗಳಾದ್ರೂ ಮಾಡಿರಲಿಲ್ಲ. ಇವತ್ತು ಅವ್ರ ಸಮೇತ ಏನು ಅರ್ಜಿದಾರ ಸಮೇತ ನಾವು ಕಮಿಷನ್ನ ಒಂದು ಏನು ಅವ್ರ ಚೇಂಬರ್ ಮುಂದೆ ನಾವು ಕೂತ್ಕೊಂಡು ಇವತ್ತು ಅವ್ರ ಪ್ರಾಬ್ಲಮ್ನ ಸಾಲ ಮಾಡಿಸೋಂಥದ್ದು ಮಾಡ್ಬೋದು. ಜೊತೆಯಲ್ಲಿ ಕೂಡ ಈ ಥರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಮ್ಮ ಅಧಿಕಾರಿಗಳು ಏನಿದ್ದಾರೆ, ರೆವಿನ್ಯೂ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಜನಗಳಿಗೆ ಸಿಕ್ಕಾಪಟ್ಟೆ ಒಂದು ಸತಾಯಿಸುವಂಥದ್ದಾಗ್ತಿದೆ. ಅದೆಲ್ಲ ಆ ಸತಾಯಿಸೋದು ಅಂತೆಲ್ಲ ನಿಲ್ಬೇಕು. ಇಲ್ಲದಿದ್ರೆ ಮುಂದಿನ ದಿನ ನಾವು ಒಂದು ಹೋರಾಟ ಮಾಡ್ತೀವಿ ಅಂತ ಇವತ್ತು ನಮ್ಮ ಮೇನ್ ಕಮಿಷನರ್ಗೆ ಒಂದು ನಾನೊಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಅವರಿಗೆ. ಕಮಿಷನರ್ ಕೂಡ ಇಮಿಡಿಯೇಟ್ ಏನಿದೆ ಆ ಎಲ್ಲ ಒಂದು ತಿದ್ದುಪಡಿ ಆಗಿರ್ಬೋದು, ಬೇರೆ ಬೇರೆ ಇರ್ಬೋದು, ಆ ಫೈಲ್ನ ತರಿಸಿ ತುರ್ತಾಗಿ ನಾನು ವಿಲೇವರಿ ಮಾಡೋದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೇಟ್ ಆದಂತ ಪ್ರಮಾಣದಲ್ಲಿ ನಾವೆಲ್ಲ ಸದಸ್ಯ ಸೇರ್ಕೊಂಡು ಒಂದು ಹೋರಾಟ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಸರ್. ಆ ವಿಷ್ಣುವರ್ಧನ್ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು, 30ನೇ ವಾರ್ಡ್ ಮಹಾನಗರ ಪಾಲಿಕೆ ಸದಸ್ಯ.